ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಪಿ ಯು ಸಿ ಡಿಗ್ರಿ ಡಿಪ್ಲೊಮೋ ಇಂಜಿನಿಯರಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಪ್ರೈಸ್ ಮನಿ ಬರುತ್ತೆ ಅಪ್ ಟು 35,000 35,000 ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಇದು ನಾವು ಪಡೆಗೆ ಅರ್ಹತೆಗಳೇನು, ಹೇಗೆ ಪಡೆಯೋದು, ಯಾವ ವೆಬ್ಸೈಟ್ ಹೇಗೆ ಅಪ್ಲೈ ಮಾಡೋದು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಏನಂದರೆ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ನಿಂದ ನಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇನ್ನು ನೋಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿಮಗೆ ಗೊತ್ತಿರಬಹುದು, ಇದು ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಏನು ಮಾಡಬೇಕು ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಎಸ್ ಎಲ್ ಸಿ ಮುಗಿದ ವಿದ್ಯಾರ್ಥಿಗಳು ಅವರಿಗೆ 75% ಅಭಾವವಿದ್ದರೆ 15,000 ಬರುತ್ತೆ, 60-75% ಇದ್ದರೆ ನಿಮಗೆ 7,000 ಬರುತ್ತೆ ನೇರವಾಗಿ ಖಾತೆಗೆ. ಅದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗ್ರೂಡ್, ಮತ್ತು ಸೆಕೆಂಡ್ ಪಿ ಯು ಸಿ ಮತ್ತು ಅಥವಾ 3 ಇಯರ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ಲಾಸ್ ಬಂದರೆ ನಿಮಗೆ 20,000 ಅಮೌಂಟ್ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಫಸ್ಟ್ ಕ್ಲಾಸ್ ಬಂದರೆ ಮಾತ್ರ 20,000 ರೂಪಾಯಿ ಅಮೌಂಟ್ ನೇರವಾಗಿ ಖಾತೆಗೆ ಬರುತ್ತೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ಲಾಸ್ ಬಂದರೆ ನೇರವಾಗಿ 25,000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ, 25,000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಈ ಥರ ಬಂದ್ಬಿಟ್ಟು ಎಮ್ ಎ ಎಮ್ ಎಸ್ ಸಿ ಇ ಟಿ ಸಿ ಅವುಗಳಿಗಾದರೆ ಫಸ್ಟ್ ಕ್ಲಾಸ್ ಬಂದರೆ 30,000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಕಲ್ ಫೀಲ್ಡ್ ಅವರಿಗೆ 35,000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಇದನ್ನು ಹೇಗೆ ಮಾಡಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಯಾರಂದರೆ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ. ಯಾರು ವಿದ್ಯಾರ್ಥಿಗಳು ಈಗ ಪ್ರಥಮ ವರ್ಷದಲ್ಲಿ ವಿದ್ಯಾರ್ಥಿಗಳು ಮಾತ್ರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಯಾರು ಫಸ್ಟ್ ಇಯರ್ ಡಿಗ್ರಿ ಇರ್ತೀರ ಅವರು ಎಲ್ಲರೂ ಪಾಸ್ ಆಗಿರ್ತೀರ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಪ್ರಥಮ ದರ್ಜೆಯಲ್ಲಿ ಪ್ರಥಮ ಯತ್ನದಲ್ಲಿ ಉತ್ತೀರ್ಣರಾಗ ವಿದ್ಯಾರ್ಥಿಗಳು, ಅಂದರೆ ಪ್ರಥಮ ದರ್ಜೆ ಪ್ರಥಮ ಯತ್ನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮಾತ್ರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಎಸ್ ಎಲ್ ಸಿಯಲ್ಲಿ ಪಾಸ್ ಆದರೂ ಕೂಡ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಬಿಟ್ಟು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ಯಾವ್ಯಾವ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಅವರು ಕೂಡ. ವೆಬ್ಸೈಟ್ ಬಂದ್ಬಿಟ್ಟು www.sw.car.nic.in ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ, www.sw.car.nic.in. ಇದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಬೇಕಾದ್ರೆ ಮೆನ್ಷನ್ ಮಾಡಿದ್ದೀನಿ ನೋಡಿ, ನೀವು ವಿಡಿಯೋದಲ್ಲಿ ನೋಡ್ಬೋದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಹೋಗಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಏನಂತ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸಿಂಪಲ್ಲು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೂಡ ಕೊಡ್ತಾರೆ, ಎಲ್ಲ ಪಿ ಯು ಸಿ ಡಿಗ್ರಿ ವಿದ್ಯಾರ್ಥಿಗಳು ಕೂಡ 35,000 ರೂಪಾಯಿವರೆಗೂ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. sw.car.nic.in ವೆಬ್ಸೈಟು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, 9742527612969669729 ಅಂತ. ಇದು ಅರ್ಜಿ ಜೊತೆ ನಿಮಗೆ ಯಾವೆಲ್ಲ ದಾಖಲೆಗಳು ಬೇಕು ನೀವು ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಾಗುತ್ತೆ. ಅರ್ಜಿ ಜೊತೆ ನಿಮಗೆ ಯಾವೆಲ್ಲ ದಾಖಲೆ ಬೇಕು ಅಂದರೆ ಆನ್ಲೈನ್ ಪ್ರತಿ, ನೀವು ಆನ್ಲೈನ್ ಫಾರ್ಮು ಅಪ್ಲಿಕೇಶನ್ ಆಗಿರ್ತೀರ, ಆನ್ಲೈನ್ ಫಾರ್ಮ್ ಬೇಕಾಗುತ್ತೆ. ಬಂದ್ಬಿಟ್ಟು ವಿದ್ಯಾರ್ಥಿಗಳ ಅಂಕಪಟ್ಟಿ, ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಮಾರ್ಕ್ಸ್ ಕಾರ್ಡ್ ನೋಡಿ ಅವ್ರು ಜಡ್ಜ್ ಮಾಡುತ್ತೆ ನಿಮ್ಮದು ಯಾವ ರ್ಯಾಂಕ್ ಬಂದೈತೆ, ನಿಮಗೆ ಸ್ಕಾಲರ್ಶಿಪ್ ಕೊಡ್ಬೋದಿಲ್ವ ಅಂತ. ಮಾರ್ಕ್ಸ್ ಕಾರ್ಡು ಮತ್ತು ಆನ್ಲೈನ್ ಜೆರಾಕ್ಸು ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟು. ನಿಮ್ಮ ಜಾತಿ ಮತ್ತು ಆದಾಯ, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಎಲಿಜಿಬಲ್ ಆಗಿರೋ ಕಾರಣ ಜಾತಿ ಮತ್ತು ಆದಾಯ, ಆನ್ಲೈನ್ ಪ್ರತಿ ಮತ್ತು ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡು, ಅಂತ ಬಂದ್ಬಿಟ್ಟು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡು, ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟು, ನಿಮ್ಮದು ಮಾರ್ಕ್ಸ್ ಕಾರ್ಡು ಮತ್ತು ಆನ್ಲೈನ್ ಪ್ರತಿ, ಆನ್ಲೈನ್ ಜೆರಾಕ್ಸು ಬೇಕಾಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್.